ಮಂಡ್ಯದಲ್ಲಿ ಜೋಗಿ ಪ್ರೇಮ್ ಕೂಡ ಕಾವೇರಿ ಹೋರಾಟದಲ್ಲಿ ಭಾಗಿಯಾಗಿದ್ರು. ಮಂಡ್ಯದ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಪ್ರತಿಭಟನೆಯಲ್ಲಿ ನಟ ಜೋಗಿ ಪ್ರೇಮ್ ಭಾಗಿಯಾಗಿದ್ರು. ಮಂಡ್ಯ ರೈತ ಹಿತರಕ್ಷಣಾ ಸಮಿತಿಯಿಂದ ಧರಣಿ ಮಾಡ್ತಾ ಇದ್ದಾರೆ. ಮಂಡ್ಯದಲ್ಲಿ ಓಟ್ ಪಡೆದು ರಾಜಕಾರಣ ಮಾಡ್ತಾರೆ. ಬಂಗಾರಪ್ಪ ಅವರು ಬಿಟ್ಟಿಲ್ಲ, ಇವರು ಬಿಡಬಾರ್ದಿತ್ತು ಅಂದ್ರೆ ನೀರು ಬಿಟ್ಟಿರಲಿಲ್ಲ ಅವ್ರ ಕಾಲದಲ್ಲಿ, ಇವರು ಕೂಡ ನೀರು ಬಿಡಬಾರ್ದಾಗಿತ್ತು ಅಂತೇಳಿ ಮಂಡ್ಯದಲ್ಲಿ ನಟ ಜೋಗಿ ಪ್ರೇಮ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಒಂದು ಕಡೆ ಸ್ಯಾಂಡಲ್ವುಡ್ ಸಮಾಗಮ ಇಲ್ಲಿ ಬೆಂಗಳೂರಿನಲ್ಲಿ ಆಗಿದೆ, ಅದೇ ರೀತಿಯಾಗಿ ಮಂಡ್ಯದಲ್ಲೂ ಕೂಡ ಯಾಕಂದ್ರೆ ಮಂಡ್ಯ ಭಾಗದವರು ಪ್ರೇಮ್ ಕೂಡ, ಹಾಗಾಗಿ ಮಂಡ್ಯದಲ್ಲೇ ಹೋಗಿ ಪ್ರತಿಭಟನೆಗೆ ಭಾಗಿಯಾಗಿದ್ದಾರೆ. ಯಾಕಂದ್ರೆ ಈಗ ದರ್ಶನ್ ಕೂಡ ಹೋಗಿ ಬಂದರು, ಬೇರೆ ಬೇರೆ ನಾಯಕರು ನಟರುಗಳು ಕೂಡ ಹೋಗಿ ಬಂದರು ಮಂಡ್ಯಕ್ಕೆ. ಇವತ್ತು ಕರ್ನಾಟಕ ಬಂದ್ ಅನ್ನ ಏರ್ಪಡಿಸಲಾಗಿದೆ. ಈ ನಿಟ್ಟಿನಲ್ಲಿ ಇವತ್ತು ಜೋಗಿ ಪ್ರೇಮ್ ಇವತ್ತಿನ ಮಂಡ್ಯದ ಪ್ರತಿಭಟನೆಯಲ್ಲಿ ಚಿಂತಕರುಗಳು ಕೂಡ ಸಾಹಿತಿಗಳು ಕೂಡ ಇಲ್ಲಿ ಬಂದು ಈ ಹೋರಾಟಕ್ಕೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ದಿನ ಈ ಒಂದು ಸ್ಥಳಕ್ಕೆ ನಮ್ಮ ಮದ್ದೂರು ತಾಲೂಕಿನ ಬೆಸದ್ರಳ್ಳಿ ಗ್ರಾಮದ ಕಲಾವಿದರು, ಚಲನಚಿತ್ರ ನಟರು, ನಿರ್ಮಾಪಕರು, ಹಾಗೆಯೇ ಪ್ರತಿಭಾನ್ವಿತ ಪ್ರೇಮ್ ಅವರು ನಮ್ಮ ಜೊತೆ ಇವತ್ತು ವೇದಿಕೆಗೆ ಆಗಮಿಸಿದ್ದಾರೆ. ಅವ್ರ ಜೊತೆ ಬಂದಿರತಕ್ಕಂಥ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ನಾನು ಸಮಿತಿಯ ಪರವಾಗಿ ಮಾಡ್ತಾ ಇದ್ದೇನೆ. ಹಾಗೆಯೇ ಅವ್ರ ಜೊತೆ ಬಂದಿರತಕ್ಕಂಥ ಅನೇಕ ಜನ ಕಲಾವಿದ ಬಂಧುಗಳು, ಅಭಿಮಾನಿಗಳು ಮತ್ತು ನಮ್ಮ ರೈತ ಬಾಂಧವರು ಎಲ್ಲರೂ ಬಂದಿದ್ದೀರಾ, ತಮ್ಮೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಇದೇ ವೇದಿಕೆಗೆ ಮದ್ದೂರಿನ ಬಂದ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಒಂದು ಸುತ್ತು ಮಂಡ್ಯ ಹೇಗಾಗುತ್ತೆ ಅಂತ ನೋಡ್ಕೊಂಡು ಹೋಗೋಕ್ಕೆ ನಮ್ಮ ಮದ್ದೂರಿನ ತಾಲೂಕು ಅಧ್ಯಕ್ಷರಾದಂಥ ಶ್ರೀ ಸೀತಾರಾಮ್ ಅವರು, ರಾಮಕೃಷ್ಣ ಅವರು, ಹಾಗೆಯೇ ವೆಂಕಟೇಶ್ ಅಣ್ಣ, ಒಂದು ನಿಮಿಷ, ಹಿತರಕ್ಷಣಾ ಸಮಿತಿಯ ವತಿಯಿಂದ ಹಮ್ಮಿಕೊಂಡಿರುವಂತ ಈ ಒಂದು ಹೋರಾಟಕ್ಕೆ ಕಾವೇರಿ ಇದೇ ಸಂದರ್ಭದಲ್ಲಿ ದರ್ಶನ್ ಎಲ್ಲಿದ್ರು ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇರ್ತಾರೆ. ಅಂದ್ರೆ ಕಾವೇರಿ ಹೋರಾಟದಲ್ಲಿ ಡಿ ಬಾಸ್ ನಿರಂತರವಾಗಿ ಇರ್ತಾರೆ. ಒಳ್ಳೆ ವ್ಯಕ್ತಿ ದರ್ಶನ್, ಯಾರು ಕೆಟ್ಟದಾಗಿ ಮಾತನಾಡಬೇಡಿ. ಕಾವೇರಿ ಹೋರಾಟ ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ಮುಂದೆ ಬರ್ತಾರೆ ಅಂತ ಮಂಡ್ಯದ ಹೋರಾಟದಲ್ಲಿ ನಟ ಜೋಗಿ ಪ್ರೇಮ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೌ, ಕಾವೇರಿ ಹೋರಾಟ ಅಂತ ಬಂದಾಗ ದರ್ಶನ್ ಯಾವಾಗ್ಲೂ ಮುಂದಿರ್ತಾರೆ. ಅವ್ರ ಬಗ್ಗೆ ಕೆಟ್ಟದಾಗಿ ಮಾತನಾಡೋ ಪ್ರಯತ್ನವನ್ನ ಮಾಡಕ್ ಹೋಗ್ಬೇಡಿ. ಒಳ್ಳೆ ವ್ಯಕ್ತಿ. ಮಂಡ್ಯದ ಹೋರಾಟದ ಸಂದರ್ಭದಲ್ಲಿ ನಟ ಜೋಗಿ ಪ್ರೇಮ್ ಈ ಕುರಿತಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಇವತ್ತು ಬೆಂಗಳೂರಿನಲ್ಲಿ ದರ್ಶನ್ ಕೂಡ ಅಟೆಂಡ್ ಆಗಿ ಹೋದ್ರು, ಈ ಒಂದು ಹೋರಾಟದ ಒಂದು ವೇದಿಕೆಗೆ ಬಂದು ಆಗಮಿಸಿ ಹೋದ್ರು. ಇದೇ ಸಂದರ್ಭದಲ್ಲಿ ಆ ಕಡೆ ಮಂಡ್ಯದಲ್ಲಿ ನಟ ಜೋಗಿ ಪ್ರೇಮ್ ಅಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲ ರೈತ ನಾಯಕರು ಸಿಟ್ಟಿಗೆದ್ದಿದ್ರು, ಹೋರಾಟದಲ್ಲಿ ಬರಲಿಲ್ಲ, ಭಾಗಿಯಾಗಲಿಲ್ಲ ಅಂತ. ಇದೇ ಸಂದರ್ಭದಲ್ಲಿ ನಟ ಜೋಗಿ ಪ್ರೇಮ್ ಕೂಡ ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ. ದಯವಿಟ್ಟು ಯಾರು ಸಿಟ್ಟಿಗೆ ಹೇಳಬೇಡಿ. ಒಳ್ಳೆ ವ್ಯಕ್ತಿ ಅವರು. ಇಂತಹ ಹೋರಾಟ ಅಂತ ಬಂದಾಗ, ಅದರಲ್ಲೂ ಕಾವೇರಿ ಅಂತ ಬಂದಾಗ, ಅವ್ರು ಯಾವಾಗಲೂ ಮುಂದೆ ಇರ್ತಾರೆ, ಮುಂಚೂಣಿಯಲ್ಲಿರ್ತಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.